ಹಾಯ್ ಎವ್ರಿವನ್, ಎಲ್ಲ ಸಿ ಟಿ ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸೆಕೆಂಡ್ ನೋಡೋದು ಸೆಡ್ಯೂಲ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ಮೇಜರ್ ಆಗಿ ವಿದ್ಯಾರ್ಥಿಗಳಿಗೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಸೀಟ್ ಕೂಡ ಲಭ್ಯತೆ ಇಲ್ಲದೆ ಕೂಡ ಅಂಥ ಅಭ್ಯರ್ಥಿಗಳು ತಮ್ಮ ಆಪ್ಷನ್ ಎಂಟ್ರಿ ಅದೇ ರೀತಿ ಮಾರ್ಪಾಡು ಅಂದರೆ ಬದಲಾವಣೆ ಕೂಡ ಮಾಡ್ಬೋದು. ಯಾಕಂದರೆ ಇಲ್ಲಿ ಸೀಟ್ ಹಂಚಿಕೆ ಕಾರ್ಯದಲ್ಲಿ ಎಲ್ಲ ಸೀಟ್ಗಳು ಸಹ ಹಂಚಿಕೆ ಮಾಡೋದ್ರಿಂದ ವಿದ್ಯಾರ್ಥಿಗಳು ತಮ್ಮ ಸೀಟ್ಗಳನ್ನು ಕೂಡ ಪಡೆದುಕೊಳ್ಳಬಹುದು ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಯಾವ ವಿದ್ಯಾರ್ಥಿಗಳು ಮತ್ತೊಮ್ಮೆ ಡಾಕ್ಯುಮೆಂಟ್ ರಿವಿಷನ್ ಮಾಡಿದ್ರೆ 28 ತಾರೀಕು ಅವರಿಗೂ ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು. ಅವರು ಕೂಡ ಕೆ ಇವರು ನೋಟಿಫೈನ ಮಾಡ್ತಾರೆ ಲಿಂಕ್ ಮೂಲಕ ಅಂತ ಹೇಳಿದ್ದಾರೆ. ಕೆ ಆಪ್ಷನ್ ರೆಫರ್ ಮಾಡಿ ಅಡ್ಮಿಷನ್ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ನರ್ಸಿಂಗ್ ಗಿಸಿಂಗ್ ಅದ್ರ ಬಗ್ಗೆ ಸೀಟ್ ಮ್ಯಾಟ್ರಿಕ್ಸ್ ಕೂಡ 30ನೇ ತಾರೀಕು ಇಂದು 11 ಗಂಟೆ ಮೇಲೆ ಅಂತ ಹೇಳಿದ್ರು, ಬಟ್ ಇನ್ನೂ ಕೂಡ ಬಂದಿಲ್ಲ. ಆಪ್ಷನ್ ಎಂಟ್ರಿ ಮಾಡಿಫೈ ರಿಲೇಟ್ರಿ ಎರಡು ಬಂದ್ಬಿಟ್ಟು ಇಂದು 2 ಗಂಟೆಯಿಂದ 2:09:23 ಮಧ್ಯಾಹ್ನ 2 ಗಂಟೆವರೆಗೂ ಅಂತ ಮೆನ್ಷನ್ ಮಾಡಿದ್ದಾರೆ. 38:23 ಮಧ್ಯಾಹ್ನ 2 ಗಂಟೆಯಿಂದ 2:09:23 ನಂತರ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದ್ಬಿಟ್ಟು 4ನೇ ತಾರೀಕು ಸಂಜೆ 6 ಗಂಟೆ ನಂತರ ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಇದೇ ರೀತಿ ನೀಟ್ ಮತ್ತು ಸಿ ಟಿ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಆಗಿದೆ. ಇಲ್ಲಿ ಈ ಕಡೆ ನೀಟ್ಗೂ ಕೂಡ ಮಾಡಿದ್ದಾರೆ ವಿದ್ಯಾರ್ಥಿಗಳ ಕಡೆ, ಇಂಜಿನಿಯರಿಂಗ್ ಕೂಡ ಮಾಡಿದ್ದಾರೆ, ಈ ಕಡೆ ನೀಟ್ಗೂ ಅದೇ ರೀತಿ ಸಿ ಟಿಗೂ ಕೂಡ ಮಾಡಿದ್ದೀರಾ ಅಂತ ವಿದ್ಯಾರ್ಥಿಗಳಿಗೆ ಮೆನ್ಷನ್ ಮಾಡಿದ್ದಾರೆ. ಏನಂದರೆ ಫಸ್ಟ್ ರೌಂಡಲ್ಲಿ ಹಂಚಿಕೆಯಾದ ದಂತ ವೈದ್ಯಕೀಯ ಸೀಟ್ಗಳನ್ನು ತಮ್ಮೋಡಲ್ಲಿ ಇಟ್ಟುಕೊಂಡು 2ನೇ ಸುತ್ತಿನಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಯಾವುದೇ ಸೀಟನ್ನು ಹಂಚಿಕೆ ಮಾಡಿಕೊಳ್ಳದೆ 2ನೇ ಸುತ್ತಿನಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಇಬ್ಬರು ಕೂಡ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಸೆಕೆಂಡ್ ರೌಂಡಲ್ಲಿ ವೈದ್ಯಕೀಯ ಸೀಟು ಹಂಚಿಕೆ ಪಡೆಯುವ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮತ್ತು ಮುಂತಾದ ಕೋರ್ಸ್ಗಳಿಗೆ ಕೂಡ ಆಪ್ಷನ್ ಎಂಟ್ರಿ ಕೂಡ ಮಾಡಿರ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ ಪರಿಗಣನೆ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ, ಮೆನ್ಷನ್ ಮಾಡ್ಕೊಳ್ಳಿ. ನಂತರ 2ನೇ ರೌಂಡ್ನಲ್ಲಿ ಕೂಡ ಸೇಮ್ ದಂತ ವೈದ್ಯಕೀಯ ಸೀಟ್ಗಳು ಪಡೆಯುವ ವಿದ್ಯಾರ್ಥಿಗಳಿಗೆ 2ನೇ ಸುತ್ತಿನಲ್ಲಿ ಇಂಜಿನಿಯರಿಂಗ್ ಮತ್ತು ಮುಂತಾದ ಕೋರ್ಸ್ಗಳಿಗೆ ಚಾಯ್ಸ್ ಎಂಟ್ರಿ ಮಾಡಿದ್ರು ಕೂಡ ನೀವು ಫಸ್ಟ್ನೇದು ಮೊದಲ ಸೀಟ್ಗಳನ್ನು ಕೂಡ ರದ್ದುಪಡಿಸ್ಕೊಳ್ಬೇಕಾಗುತ್ತೆ. ಹಾಗಾಗಿ 2ನೇ ಸುತ್ತಿನಲ್ಲಿ ಹಂಚಿಕೆಯಾದ ಇಂಜಿನಿಯರಿಂಗ್ ಮುಂತಾದ ಸೀಟ್ಗಳು ಸೂಕ್ತವಾದ ಚಾಯ್ಸ್ ಅನ್ನು ಆಯ್ಕೆ ಮಾಡಿದಲ್ಲಿ ವೈದ್ಯಕೀಯ ಮಾಪನದಲ್ಲಿ ಭಾಗವಹಿಸಬಹುದು ಅಂತ ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಇಲ್ಲಿ ಅಲ್ಲಿ 2 ಪ್ರಿಯಾರಿಟಿ ಇತ್ತು, ನಿಮ್ಗೆ ಇಂಜಿನಿಯರಿಂಗ್ ಕೂಡ ಮುಗಿದಿತ್ತು, ಕಡೆ ಮೆಡಿಕಲ್ ಕೂಡ ಮುಗಿದಿತ್ತು, ಬಟ್ ಸೆಕೆಂಡ್ ನೋಡಲ್ಲಿ ಅಂದಲ್ಲ ನಿಮ್ದು ಚಾಯ್ಸ್ನ ಏನು ಅಂತ ನೀವು ನಿಮ್ಮ ಚಾಯ್ಸ್ ಅಂತ ತಗೊಳ್ಳಿ. ಇನ್ ಕೇಸ್ ನೀವು ಸೆಕೆಂಡ್ ರೌಂಡಲ್ಲಿ ಇಂಜಿನಿಯರಿಂಗ್ ಮಾಡಿದ್ದೀರಾ ಅದು ಬೇಡ ಅಂತ ಹೇಳಿದ್ರೆ ನೀವು ಬೇಕಾದ್ರೆ ನೀಟ್ ಮಪ್ಪಪ್ ನೋಡಿ ಭಾಗವಹಿಸ್ಬೋದು ಅಂತ ಹೇಳಿದ್ದಾರೆ. ನೀವು ಸೂಕ್ತವಾದ ಚಾಯ್ಸ್ ಎಂಟ್ರಿ ಮಾಡೋ ಮೂಲಕ ನೀವು ಭಾಗವಹಿಸ್ಬೋದು. ಇಲ್ಲಿ ನಿಮಗೆ ಒಂದೇ ಒಂದು ಚಾಯ್ಸ್ ಇರುತ್ತೆ ನಿಮಗೆ, ಇನ್ ಕೇಸ್ ಚೂಸ್ ಸಿ ಟಿ ಅಥವಾ ಚೂಸ್ ನೀಟ್. ಇನ್ ಕೇಸ್ ನೀವು ಈಗ ನೀಟ್ನ ಚೂಸ್ ಮಾಡಿ ನೆಕ್ಸ್ಟ್ ಸಿ ಟಿಗೆ ಹೋಗ್ತೀರಾ ಥರ್ಡ್ ರೌಂಡ್ಗೆ, ಅಥವಾ ಈಗ ಸೀಟ್ನ ಚೂಸ್ ಮಾಡಿ ನೆಕ್ಸ್ಟ್ ಥರ್ಡ್ ರೌಂಡ್ ಮಪ್ಪು ನೋಡಿದಾಗ ನೀಟ್ಗೆ ಹೋಗ್ತೀರಾ ಅಂತ ನಿಮ್ಮ ಡಿಸಿಷನ್ ತಗೊಳ್ಳಿ. ಅದರಿಂದ ಅಭ್ಯರ್ಥಿಗಳು ತಮ್ಮ ಆದ್ಯತೆ ಕ್ರಮವನ್ನು ಕೂಡ ನೀಟಾಗಿ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ಗಮನ ಇಟ್ಕೊಳ್ಳಿ, ಅದೇ ರೀತಿ ಕನ್ಫ್ಯೂಷನ್ ಬೇಡ ವಿದ್ಯಾರ್ಥಿಗಳಿಗೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.